ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಟ್ಯಾಕ್ಸ್ 1 ಫಿಫ್ತ್ ಸೆಮಿಸ್ಟರ್ ಬಿಕಾಂ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮತ್ತೆ ಬೇರೆ ಎಲ್ಲಾ ತರದ ಯೂನಿವರ್ಸಿಟೀಸ್ಗೂ ಕೂಡ ಈ ಇನ್ಕಮ್ ಟ್ಯಾಕ್ಸ್ ಅನ್ನೋ ಸಬ್ಜೆಕ್ಟ್ ಇದೆ. ಈ ಇನ್ಕಮ್ ಟ್ಯಾಕ್ಸ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಫಸ್ಟ್ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಇನ್ಕಮ್ ಅಂದ್ರೆ ಏನೋ, ಟ್ಯಾಕ್ಸ್ ಅಂದ್ರೆ ಏನೋ ಅಂತ ತಿಳ್ಕೊಳ್ಬೇಕು. ಇನ್ಕಮ್ ಬಗ್ಗೆ ಆಮೇಲೆ ತಿಳ್ಕೊಳ್ಳ. ಟ್ಯಾಕ್ಸ್ ಅಂದ್ರೆ ಏನು ನೋಡಿ, ಟ್ಯಾಕ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇಟ್ ಈಸ್ ಎ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ ಫಾರ್ ಎನಿ ಗವರ್ಮೆಂಟ್. ಯಾವುದೇ ಸರ್ಕಾರಕ್ಕೆ, ಯಾವುದೇ ಗವರ್ಮೆಂಟ್ ಆಗ್ಲಿ, ಟ್ಯಾಕ್ಸ್ ಅನ್ನೋದು ಒಂದು ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ. ಈ ಟ್ಯಾಕ್ಸ್ ಇಂದನೇ ನಮಗ್ ಬರ್ತಕ್ಕಂತ ಎಲ್ಲಾ ಸರ್ವಿಸಸ್, ಅಮ್ಯುನಿಟೀಸ್, ಫೆಸಿಲಿಟೀಸ್ ಗವರ್ಮೆಂಟ್ ಕೊಡ್ತಾ ಇರೋದು. ಗವರ್ಮೆಂಟ್ ಅವ್ರ ಜೋಬಿಂದ ಏನು ಕೊಡ್ತಾ ಇಲ್ಲ. ಗವರ್ಮೆಂಟ್ ಅಂದ್ರೆ ಯಾರು? ನಾವು. ನಾವೆಲ್ಲ ಸೇರಿ ನಾವು ಏನ್ ಮಾಡಿದೀವಿ, ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡಿದೀವಿ. ಎಲೆಕ್ಷನ್ ಆಗುತ್ತೆ, ವೋಟ್ ಹಾಕ್ತೀವಿ, ನಮ್ಗೆ ಇಷ್ಟ ಬಂದವರು ನಾವು ಆಯ್ಕೆ ಮಾಡಿರ್ತೀವಿ. ಚೀಫ್ ಮಿನಿಸ್ಟರ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಮಿನಿಸ್ಟರ್ಸ್ ಆಗ್ಲಿ, ಎಲ್ಲರೂ ಯಾರಿಂದ ಅಪಾಯಿಂಟ್ ಆಗಿರ್ತಾರೆ? ನಮ್ಮಿಂದ ನಾಮಿನೇಟ್ ಆಗಿರ್ತಾರೆ. ಹೌದಾ? ಅವ್ರ ಜಾಬಿಂದ ಹಾಕೊಡ್ತಾರೆ ಎಲ್ಲ ಸರ್ವಿಸಸ್ ನ, ಈ ರೋಡ್, ಫ್ಲೈಓವರ್ಸ್, ಸ್ಟ್ರೀಟ್ ಲೈಟ್ಸ್, ಡ್ರೈನೇಜ್ ಸಿಸ್ಟಮ್, ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ಯಾರು ಕೊಡ್ತಾರೆ? ಗವರ್ಮೆಂಟ್ ಕೊಡ್ತಾ ಇದೆ. ಕರೆಕ್ಟಾ? ಸೊ ಇವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂದ್ರೆ, ಟ್ಯಾಕ್ಸ್ ಇಂದ ದುಡ್ಡು ಬರುತ್ತೆ. ಸೊ ಅದಕ್ಕೆ ಟ್ಯಾಕ್ಸ್ ಇಸ್ ದ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ ಅಂತ ಹೇಳ್ತೀವಿ. ಈ ಟ್ಯಾಕ್ಸ್ ಅನ್ನೋದನ್ನ ನಮ್ಮ ಹತ್ರ ಎರಡು ತರ ಟ್ಯಾಕ್ಸ್ ಬರುತ್ತೆ. ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ, ಎರಡನೇದನ್ನ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ಡೈರೆಕ್ಟ್ ಟ್ಯಾಕ್ಸ್. ಸರ್, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು? ಡೈರೆಕ್ಟ್ ಅಂತ ಹೇಳಿದ್ರೆ ಯಾವ ಪರ್ಸನ್ಗೆ ಇನ್ಕಮ್ ಇರುತ್ತೆ ಅವನೇ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ವೆನ್ ದಿ ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆಂಟ್ಸ್, ವೆನ್ ದ ಇಂಪ್ಯಾಕ್ಟ್ ಅಂಡ್ ದ ಇನ್ಸಿಡೆಂಟ್ಸ್ ಈಸ್ ಆನ್ ದ ಸೇಮ್ ಪರ್ಸನ್, then such taxes are called as direct taxes ಅಂತ ಹೇಳ್ತೀವಿ. ಇನ್ಕಮ್ ಯಾರ್ದು? ಇನ್ಸಿಡೆಂಟ್ಸ್, ಇಂಪ್ಯಾಕ್ಟ್. ಯಾರ್ದು ಇನ್ಕಮ್? ಇನ್ಸಿಡೆಂಟ್ಸ್ ಯಾರಿಗೆ ಬರ್ತಾ ಇದೆ? ಆ ಇನ್ಕಮ್ ಇರೋರ ಮೇಲೆ ಟ್ಯಾಕ್ಸ್ ಪರಿಣಾಮ ಬೀರುತ್ತೆ. ಹಾಗಾದ್ರೆ ವೆನ್ ಇನ್ಸಿಡೆಂಟ್ಸ್ ಅಂಡ್ ಇಂಪ್ಯಾಕ್ಟ್ ಈಸ್ ಆನ್ ದ ಸೇಮ್ ಪರ್ಸನ್, ದೆನ್ ವಿ ಕಾಲ್ ಇಟ್ ಆಸ್ ಎ ಡೈರೆಕ್ಟ್ ಟ್ಯಾಕ್ಸ್. ಹೌದಾ? ಈಗ ನನಗೆ ಇನ್ಕಮ್ ಇದೆ ಅಂತ ಕೊಡಿ, ನಾನ್ ಟ್ಯಾಕ್ಸ್ ಕಟ್ಟಬೇಕು. ನನಗೆ ಇನ್ಕಮ್ ಬಂದ್ರೆ ನಮ್ಮ ಅಣ್ಣ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಹೌದಾ? ಈಗ ರಾಕೇಶ್ ಇನ್ಕಮ್ ಬಂದ್ರೆ ರಂಜಿತ್ ಟ್ಯಾಕ್ಸ್ ಕಟ್ಟಕ್ ಆಗಲ್ಲ. ಯಾಕೆಂದ್ರೆ ರಾಕೇಶ್ ಇನ್ಕಮ್ ಅಂದ್ರೆ ರಾಕೇಶೇ ಟ್ಯಾಕ್ಸ್ ಕಟ್ಟಬೇಕು. ಅದನ್ನೇ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸಸ್. ಈಗ ಲೇಟೆಸ್ಟ್ ಕಂಪ್ನಿ ಇನ್ಡೈರೆಕ್ಟ್ ಟ್ಯಾಕ್ಸ್. ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ನೋಡಿ, ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ವೆನ್ ಇನ್ಸಿಡೆಂಟ್ಸ್ ಅಂಡ್ ಇಂಪ್ಯಾಕ್ಟ್ ಆನ್ ಟೂ ಡಿಫರೆಂಟ್ ಪಾರ್ಟೀಸ್, ಇವೆರಡು ಕೂಡ ಆನ್ ದ ಸೇಮ್ ಪಾರ್ಟಿ. ಇನ್ಕಮ್ ಸೇಮ್ ಪರ್ಸನ್, ಟ್ಯಾಕ್ಸ್ ಸೇಮ್ ಪರ್ಸನ್ ಕಟ್ಟಬೇಕು. ಬಟ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಇನ್ಸಿಡೆಂಟ್ಸ್, ಇನ್ಕಮ್ ಒಬ್ಬರ ಮಾಡ್ತಾರೆ, ಟ್ಯಾಕ್ಸ್ ಇನ್ನೊಬ್ಬ ಕಟ್ತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋನು, ಅವನಿಗೆ ಇನ್ಕಮ್ ಬರುತ್ತೆ ಆ ಪ್ರಾಡಕ್ಟ್ ನ ಸರ್ವಿಸ್ ನ ಮಾರಿದಾಗ. ಯಾರು ಪ್ರಾಡಕ್ಟ್ ಅನ್ನ ಸರ್ವಿಸ್ ಅನ್ನ ಪಡಿತಾರೆ, ಪರ್ಚೇಸ್ ಮಾಡ್ತಾರೆ, ಅವರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ನೋಡಿ, ಇಲ್ಲಿ ಇನ್ಕಮ್ ಒಬ್ಬನ ಅರ್ನ್ ಮಾಡ್ತಾನೆ, ಟ್ಯಾಕ್ಸ್ ಮತ್ತೊಬ್ಬ ಕಟ್ಟಬೇಕಾಗುತ್ತೆ. ಅದಕ್ಕೆ ಇದನ್ನ ನಾವು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. 2 marks ಗೆ ನಾವು ಬರೀಬೇಕಾಗಿರೋದು ಒಂದ್ ಲೈನ್ ಆನ್ಸರ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ವೆನ್ ಇನ್ಸಿಡೆಂಟ್ಸ್ ಇಂಪ್ಯಾಕ್ಟ್ ಆನ್ ದ ಸೇಮ್ ಪರ್ಸನ್, ವೆನ್ ಇನ್ಸಿಡೆಂಟ್ಸ್ ಅಂಡ್ ಇಂಪ್ಯಾಕ್ಟ್ ಆನ್ 2 different persons. ಇದು ಡೈರೆಕ್ಟ್ ಟ್ಯಾಕ್ಸ್, ಇದು ಇನ್ಡೈರೆಕ್ಟ್ ಟ್ಯಾಕ್ಸ್. ಹಾಗಾದ್ರೆ ನಮ್ಗೆ ಟ್ಯಾಕ್ಸ್ ಬಗ್ಗೆ ಒಂದು ಹೆಚ್ಚು ಕಡಿಮೆ ಒಂದು ಒಳ್ಳೆ ಐಡಿಯಾ ಬಂದಿದೆ, ಕರೆಕ್ಟಾ? ಹಾಗಾದ್ರೆ ಇನ್ಕಮ್ ಅಂದ್ರೆ ಏನು? ಸರ್, ಇನ್ಕಮ್ ಅನ್ನೋದನ್ನ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಇದೊಂದು ಕಾಯ್ದೆ, ಇದೊಂದು ಎನಾಕ್ಟ್ಮೆಂಟ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಇನ್ಕಮ್ ಈಸ್ ಎಕ್ಸ್ಪ್ಲೇನ್ ಡಿವೈಡೆಡ್ ಇಂಟು
ಮೇಜರ್ಲಿ 5 ಸೋರ್ಸಸ್ ಆಫ್ ಇನ್ಕಮ್. ಇನ್ಕಮ್ ಅನ್ನ 5 ಸೋರ್ಸಸ್ ಆಫ್ ಇನ್ಕಮ್ ಆಗಿ ಡಿವೈಡ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಅದರಲ್ಲಿ ಮೊದಲನೇದನ್ನ ನಾವು ಇನ್ಕಮ್ ಫ್ರಮ್ ಸ್ಯಾಲರೀಸ್ ಅಂತ ಹೇಳ್ತೀವಿ. ಇನ್ಕಮ್ ಫ್ರಮ್ ಸ್ಯಾಲರೀಸ್. ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ತರ 5 ಸೋರ್ಸಸ್ ಆಫ್ ಇನ್ಕಮ್ ಆಗಿ ಡಿವೈಡ್ ಮಾಡಿದ್ದಾರೆ. ಇಷ್ಟು ಇನ್ಕಮ್ ಅನ್ನ ಸೇರಿಸಿದ್ರೆ ಬರೋ ಅಂತದೇ ಇನ್ಕಮ್ ಅಂತ ಹೇಳ್ತೀವಿ. ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರೋ ಅಂತದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಗ್ರಾಸ್ ಟೋಟಲ್ ಇನ್ಕಮ್. ಈ ಇನ್ಕಮ್ ಮೇಲೆ ಯಾರು ಈ ಇಷ್ಟು ಇನ್ಕಮ್ ಇದೆ ಅಥವಾ ಯಾವ್ದಾದ್ರು ಒಂದು ಇನ್ಕಮ್ ಇದೆ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಎಲ್ರಿಗೂ ಒಂದು ಅನುಮಾನ ಬರಬಹುದು, ಸರ್ ಹಾಗಾದ್ರೆ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತಾ ಅಂತ ಹೇಳಿ. ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ? ಯಾರಿಗಾದ್ರೆ 250,000 ಗಿಂತಲೂ ಜಾಸ್ತಿ ಇನ್ಕಮ್ ಇರುತ್ತೆ ಅವರು ಮಾತ್ರನೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಯಾರಿಗೆ 250,000 ರುಪೀಸ್ ಗಿಂತಲೂ ಜಾಸ್ತಿ ಇನ್ಕಮ್ ಇರುತ್ತೆ ಅವರು ಮಾತ್ರನೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾವು ಇನ್ಕಮ್ ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ನಮ್ಮ ಹತ್ರ ಒಂದಷ್ಟು ಡೆಫಿನೇಷನ್ಸ್ ಇದೆ. ಈ ಡೆಫಿನೇಷನ್ಸ್ ಅನ್ನ ನಾವು ಖಂಡಿತ ಅರ್ಥ ಮಾಡಿಕೊಳ್ಳಲೇಬೇಕು. ಸರ್, ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರ್ಯಾರು ಕಟ್ಟಬೇಕು, ಯಾರ್ಯಾರು ಕಟ್ಟಬೇಕು? ಅದಕ್ಕೆ ನಾವು ಮೊದಲನೇದು ಯಾವ್ಯಾವ ಪರ್ಸನ್ಸ್ ಕಟ್ಟಬೇಕು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾರು, ಹೂ ಇಸ್ ಎ ಪರ್ಸನ್, ಪರ್ಸನ್ ಅಂದ್ರೆ ಯಾರು? ನೋಡಿ, ಪರ್ಸನ್ ಅಂತ ಹೇಳಿದ್ರೆ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು ಅಥವಾ HUF ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಅಥವಾ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆಗಿರ್ಬೋದು, ಅಥವಾ ಮುನಿಸಿಪಲ್ ಅಥಾರಿಟೀಸ್ ಆಗಿರ್ಬೋದು, ಮುನಿಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು, ಇವರೆಲ್ಲರನ್ನು ಸೇರಿಸಿ ನಾವು ಪರ್ಸನ್ ಅಂತ ಹೇಳ್ತೀವಿ. ಪರ್ಸನ್ ಇನ್ಕಮ್ ಟ್ಯಾಕ್ಸ್ ಅನ್ನ ಒಬ್ಬ ಇಂಡಿವಿಜುವಲ್ ಮಾತ್ರನೇ ಅಲ್ಲ, ಒಬ್ಬ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇದ್ರೆ, HUF ಬಿಸ್ನೆಸ್ ಮಾಡ್ತಾ ಇದ್ರೆ ಅವರು ಟ್ಯಾಕ್ಸ್ ಕಟ್ಟಬೇಕು. ಪಾರ್ಟ್ನರ್ಶಿಪ್ ಫರ್ಮ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಿಂದ ಬಂದಿರೋ ಪ್ರಾಫಿಟ್ ಮೇಲೆ ಆ ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಬಿಸ್ನೆಸ್ ಮಾಡ್ತಾ ಇದ್ರೆ ಪ್ರಾಫಿಟ್ ಬಂದ್ರೆ ಆ ಪ್ರಾಫಿಟ್ ಮೇಲೆ ಕಂಪನಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾದ್ರೆ ಹೂ ಈಸ್ ಎ ಪರ್ಸನ್ ಅಂತ ನಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳಿದಾಗ, ಪರ್ಸನ್ ಇನ್ಕ್ಲೂಡ್ಸ್ ಅನ್ ಇಂಡಿವಿಜುವಲ್, ಅನ್ HUF, ಎ ಪಾರ್ಟ್ನರ್ಶಿಪ್ ಫರ್ಮ್, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಅಂಡ್ ಅನ್ ಆರ್ಟಿಫಿಷಿಯಲ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಥವಾ ಅನ್ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಡೆಫಿನೇಷನ್ ಏನು ಅಂದ್ರೆ, ಹೂ ಈಸ್ ಎನ್ ಅಸೆಸಿ ಅಂತ ಹೇಳ್ತೀವಿ. ಹೂ ಈಸ್ ಎನ್ ಅಸೆಸಿ, ಅಸೆಸಿ ಅಂದ್ರೆ ಯಾರು? ನೋಡಿ, ಅಸೆಸಿ ಅಂದ್ರೆ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಐಟಿ ಆಕ್ಟ್ ಅಂತ ಹೇಳ್ತೀವಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ಇವರೇ ನಮಗ್ ಬಾಸು. ಅರ್ಥ ಆಗ್ತಿದ್ಯಾ? ನಮಗೆ ಯಾರು ಬಾಸು? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ನಾನು ಏನೇನ್ ಹೇಳ್ತಾ ಇದ್ದೀನಿ ಅದು ನಂದಲ್ಲ, ಅದೆಲ್ಲ ಯಾರು ಕೊಟ್ಟಿರೋದು? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅನ್ ಅಸೆಸಿ ಈಸ್ ಎ ಪರ್ಸನ್
ಹೂ ಲಯಬಲ್ ಟು ಪೇ ಎನಿ ಟ್ಯಾಕ್ಸ್ ಆರ್ ಎನಿ ಅದರ್ ಸಮ್ ಆಫ್ ಮನಿ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಯಾವ ಪರ್ಸನ್ ಆದ್ರೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ, ಟ್ಯಾಕ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ಎನಿ ಟ್ಯಾಕ್ಸ್ ಆರ್ ಎನಿ ಅದರ್ ಸಮ್ ಆಫ್ ಮನಿ, ಫೈನ್, ಪೆನಾಲ್ಟಿ, ಈ ತರದ ಏನಾದ್ರೂ ಕಟ್ಟಬೇಕಾದ್ರೆ ಅಂತ ಪರ್ಸನ್ ಅನ್ನ ನಾವೇನಂತ ಕರಿತೀವಿ? ಅಸಸಿ ಅಂತ ಹೇಳ್ತೀವಿ. ಅಂದ್ರೆ ಹೂ ಲಯಬಲ್ ಟು ಪೇ, ನೋಡಿ ಎಷ್ಟು ಈಸಿಯಾಗಿ ಬರೀತಾ ಇದ್ದೀನಿ, ಹೂ ಲಯಬಲ್ ಟು ಪೇ ಎನಿ ಟ್ಯಾಕ್ಸ್ ಆರ್ ಅದರ್ ಸಮ್ ಆಫ್ ಮನಿ, ಅದರ್ ಸಮ್ ಆಫ್ ಮನಿ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಅವ್ರನ್ನ ನಾವೇನಂತ ಹೇಳ್ತೀವಿ? ಅಸಸಿ ಅಂತ ಕರೀತೀವಿ. ಅರ್ಥ ಆಯ್ತಾ ಎಲ್ಲದಕ್ಕೂ? ಡೆಫಿನೆಟ್ ಆಗಿ ಕ್ವಶನ್ ಎಕ್ಸಾಮಿನೇಷನ್ ಗೆ 2 ಮಾರ್ಕ್ಸ್ಗೆ, ಓಕೆನಾ? ಈಗ ಸರ್, ಅಸಸಿ ನಲ್ಲಿ ನಮ್ಗೆ 2 ತರ ಅಸಸಿ ಬರ್ತಾರೆ. ಅದರಲ್ಲಿ ಮೊದಲನೇದು ಡೀಮ್ಡ್ ಅಸಸಿ. ಸರ್ ಯಾರು ಸರ್ ಈ ಡೀಮ್ಡ್ ಅಸಸಿ ಅಂದ್ರೆ ಯಾರು? ನೋಡಿ, ಡೀಮ್ಡ್ ಅಸಸಿ ಅಂದ್ರೆ ಅನ್ ಅಸಸಿ ಹೂ ಲಯಬಲ್ ಟು ಪೇ ಟ್ಯಾಕ್ಸ್ ಆನ್ ದ ಅದರ್ ಪರ್ಸನ್ಸ್ ಇನ್ಕಮ್. ಎ ಡೀಮ್ಡ್ ಅಸಸಿ ಇಸ್ ಒನ್ ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಇಲ್ಲಿ ಏನಂತ ಬರೀತೀವಿ? ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ಅದರ್ ಪರ್ಸನ್, ಅಂದ್ರೆ ಬೇರೆಯವರ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಕಟ್ಟಿದ್ರೆ, ಇನ್ಕಮ್ ಒಬ್ಬಂದು ಟ್ಯಾಕ್ಸ್ ಇನ್ನೊಬ್ಬನ ಕಟ್ತಾ ಇದ್ರೆ. ಸರ್ ಯಾವ ಸಂದರ್ಭದಲ್ಲಿ ತರ ಆಗುತ್ತೆ? ಸರ್ ನೀವ್ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರಿ, ಕರೆಕ್ಟಾ? ಬಟ್ ಇಲ್ಲಿ ಇನ್ಕಮ್ ಒಬ್ಬಂದು ಟ್ಯಾಕ್ಸ್ ಇನ್ನೊಬ್ಬನ ಕಟ್ಟೋದಂದ್ರೆ ಇನ್ಡೈರೆಕ್ಟ್ ಆಗೋಯ್ತಲ್ವಾ? ಇಲ್ಲ. ಈಗ ಒಬ್ಬ ಮೈನರ್ ಇದ್ದಾನೆ, ಹೂ ಈಸ್ ಎ ಮೈನರ್ ಅಂತ ಹೇಳಿದ್ರೆ ಏನಂತ ಆನ್ಸರ್ ಕೊಡ್ತೀರಾ? ಎ ಮೈನರ್ ಇಸ್ ಎ ಪರ್ಸನ್ ಹೂ ಇಸ್ ನಾಟ್ ಕಂಪ್ಲೀಟೆಡ್ ದ ಏಜ್ ಆಫ್ 18 ಇಯರ್ಸ್. ಹೂ ಇಸ್ ನಾಟ್ ಕಂಪ್ಲೀಟೆಡ್ ದ ಏಜ್ ಆಫ್ 18 ಇಯರ್ಸ್. 18 ವರ್ಷ ಯಾರಿಗೆ ತುಂಬಿರಲ್ಲ ಅಂತವ್ರನ್ನ ಮೈನರ್ ಅಂತ ಕರೀತಾರೆ. ಆ ಮೈನರ್ ಯಾವುದೇ ಕಾರಣಕ್ಕೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಸಪೋಸ್ ಆ ವ್ಯಕ್ತಿಗೆ ಇನ್ಕಮ್ ಇದ್ದಾಗ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಅವರ ಗಾರ್ಡಿಯನ್ ಆಗ್ಲಿ ಅಥವಾ ಅವರ ಪೇರೆಂಟ್ ಆಗ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈಗ ಇನ್ಕಮ್ ಬಂದು ಮೈನರ್, ಟ್ಯಾಕ್ಸ್ ಕಟ್ತಾ ಇರೋದು ಅವರ ಪೇರೆಂಟ್ ಅಥವಾ ಗಾರ್ಡಿಯನ್ ಕಟ್ತಾ ಇರೋದ್ರಿಂದ ದಟ್ ಗಾರ್ಡಿಯನ್ ದಟ್ ಪೇರೆಂಟ್ ವಿ ಕಾಲ್ ಹಿಮ್ ಆಸ್ ಎ ಡೀಮ್ಡ್ ಅಸಸಿ, ಕಾಲ್ ಹಿಮ್ ಆಸ್ ಎ ಡೀಮ್ಡ್ ಅಸಸಿ. ನೋಡಿ, ಯಾವ್ದಾದ್ರು ಒಂದ್ ಲೈನ್ ಮೇಲೆ ಇದೆಯಾ ಡೀಮ್ಡ್ ಅಸಸಿ ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್? ದಟ್ಸ್ ಆಲ್. 2 ಮಾರ್ಕ್ಸ್, ಇಷ್ಟು ಗೊತ್ತಿರೋಲ್ಲ ನಮ್ಗೆ, ಹೌದಾ? ಈಗ 2ನೇ ತರದ ಅಸಸಿ ನೋಡೋಣ. ಬಿ ಅಸಸಿ ಇನ್ ಡಿಫಾಲ್ಟ್. ಅಸಸಿ ಇನ್ ಡಿಫಾಲ್ಟ್ ಅಂದ್ರೆ ಬೈ ಡಿಫಾಲ್ಟ್ ಒಬ್ಬ ಅಸಸಿ ಆಗಿಬಿಡ್ತಾನೆ. ಬೈ ಡಿಫಾಲ್ಟ್ ಅಂದ್ರೆ ಆಟೋಮೆಟಿಕ್ ಆಗಿ ಅವನೇನಾಗ್ತಾನೆ? ಡಿಫಾಲ್ಟರ್ ಆಗ್ತಾನೆ. ಡಿಫಾಲ್ಟ್ ಅಸಸಿ ಆಗ್ತಾನೆ. ಯಾವಾಗ? ಯಾವಾಗ ಅಂತ ಹೇಳಿದ್ರೆ ಇಫ್ ಎ ಪರ್ಸನ್ ಡಸ್ ನಾಟ್ ಫುಲ್ಫಿಲ್ಡ್ ದಿ ಆಪ್ಲಿಕೇಶನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಒಬ್ಬ ಪರ್ಸನ್, ಪ್ರತಿಯೊಬ್ಬ ಸಿಟಿಜನ್ ಕೂಡ, ಪ್ರತಿಯೊಬ್ಬ ನಾಗರಿಕ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಅವನಿಗೆ ಇನ್ಕಮ್ ಇದ್ರೆ, ಆ ಇನ್ಕಮ್ 2.5 ಲಕ್ಷಕ್ಕಿಂತಲೂ ಜಾಸ್ತಿ ಇದ್ರೆ ಅವನ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಆಪ್ಲಿಕೇಶನ್ ಇರುತ್ತೆ. ಏನಂತ? ಅವನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೇ ಪ್ರಕಾರ ಮಾಡಬೇಕು, ಇದೇ ಡೇಟ್ ಅಲ್ಲೇ ಮಾಡಬೇಕು ಅಂತ ಇರುತ್ತೆ. ನೀವೇನಾದ್ರೂ ಮಾಡಿಲ್ಲ ಅಂತ ಹೇಳಿದಾಗ ಅದು ಇನ್ಕಮ್ ಟ್ಯಾಕ್ಸ್ಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾದಾಗ ನೀವು ಆಟೋಮೆಟಿಕ್ ಆಗಿ ಏನಾಗ್ತೀರಾ? ಯು ಬಿಕಮ್ ಎ ಬೈ ಡಿಫಾಲ್ಟ್ ಯು ಬಿಕಮ್ ಅನ್ ಅಸಸಿ. ಸೊ ಹಾಗಾದ್ರೆ ಇದಕ್ಕೆ ನಾವು ಒನ್ ಲೈನ್ ಆನ್ಸರ್ ಏನಂತ ಬರೀಬಹುದು ಅಂದ್ರೆ, ಹೂ ಫೇಲ್ಸ್ ಟು ಫುಲ್ಫಿಲ್
ದಿ ಆಬ್ಲಿಗೇಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಎನ್ ಅಸೆಸಿ ಇನ್ ಡಿಫಾಲ್ಟ್ ಈಸ್ ಎ ಪರ್ಸನ್ ಹೂ ಫೇಲ್ಸ್ ಟು ಫುಲ್ಫಿಲ್ ದಿ ಆಬ್ಲಿಗೇಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ವಿ ಕಾಲ್ ಹಿಮ್ ಆಸ್ ಎ ಅಸೆಸಿ ಇನ್ ಡಿಫಾಲ್ಟ್. ನೋಡಿ, ಹೂ ಈಸ್ ಎನ್ ಅಸೆಸಿ? ಡೀಮ್ಡ್ ಅಸೆಸಿ, ಅಸೆಸಿ ಇನ್ ಡಿಫಾಲ್ಟ್. ಪ್ರತಿ ಎಕ್ಸಾಮಿನೇಷನ್ಗೂ ಈ ಮೂರಲ್ಲಿ ಒಂದು ಗ್ಯಾರಂಟಿ ಕ್ವಶನ್ ಟೂ ಮಾರ್ಕ್ಸ್ ಗೆ ಬರುತ್ತೆ. 2022 ನಲ್ಲಿ ಹೂ ಇಸ್ ಎ ಪರ್ಸನ್ ಅಂತ ಕೇಳಿದ್ರು, ಹೂ ಇಸ್ ಎ ಡೀಮ್ಡ್ ಅಸೆಸಿ ಅಂತ ಕೇಳಿದ್ರು. ಎರಡು ಮಾರ್ಕ್ಸ್ ಎರಡು ಮಾರ್ಕ್ಸ್, ಒಟ್ಟು ನಾಲ್ಕು ಮಾರ್ಕ್ಸ್ ಬಂತು. ಈಗ ನಾವು ಫರ್ದರ್ ತಿಳ್ಕೋಣ ಏನದು ಅಂತ ಹೇಳಿದ್ರೆ, ಈಗ ಎರಡು ಪಾಯಿಂಟ್ ಆಯ್ತಲ್ವ, ಮೂರನೇ ಪಾಯಿಂಟ್ ಏನಂತ ನೋಡೋಣ. ಮೂರನೇ ಪಾಯಿಂಟ್, ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು ಸರ್? ಅಸೆಸ್ಮೆಂಟ್ ಇಯರ್ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಇಯರ್ ಇನ್ ವಿಚ್ ಅಸೆಸಿ ಪೇ ಟ್ಯಾಕ್ಸ್ ಆರ್ ಅಸೆಸಿ ಪೇ ಫೈಲ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಅಸೆಸ್ಮೆಂಟ್ ಇಯರ್ ಅಂದ್ರೆ ಒಬ್ಬ ಅಸೆಸಿ ಯಾರು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ, ಆ ಕಟ್ಟಬೇಕಾಗಿರೋ ವ್ಯಕ್ತಿ ಯಾವ ವರ್ಷದಲ್ಲಿ ಟ್ಯಾಕ್ಸ್ ಅನ್ನು ಕಟ್ತಾನೆ, ಯಾವ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡ್ತಾನೆ, ಅವನ್ನೇ ನಾವೇನಂತ ಆ ಇಯರ್ ನ ಎಂತ ಹೇಳ್ತೀವಿ? ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಇದಕ್ಕೆ ಬ್ಯೂಟಿಫುಲ್ ಆಗಿರೋ ಡೆಫಿನೇಷನ್ ಬೇಕು ಅಂದ್ರೆ, ಇಟ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್. ಇಟ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್. 12 ಮಂತ್ಸ್ ಸ್ಟಾರ್ಟ್ಸ್ ಫ್ರಮ್ ಅಥವಾ ಕಮೆನ್ಸಸ್ ಫ್ರಮ್ ಫಸ್ಟ್ ಏಪ್ರಿಲ್ ಆಫ್ ಕರೆಂಟ್ ಇಯರ್, ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ಇಟ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಏಪ್ರಿಲ್ ಆಫ್ ಕರೆಂಟ್ ಇಯರ್. ನಮ್ ಕರೆಂಟ್ ಇಯರ್ ಯಾವ್ದಪ್ಪ? 2024. ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಯಾವುದು? 25. ಹಾಗಾದ್ರೆ ಆರ್ ಕರೆಂಟ್ ಅಸೆಸ್ಮೆಂಟ್ ಇಯರ್ ಈಸ್ 2024-2025. ಹಾಗಾದ್ರೆ ನಮ್ಮ ಅಸೆಸ್ಮೆಂಟ್ ಇಯರ್ ಫಸ್ಟ್ ಏಪ್ರಿಲ್ 24 ಎಂಡ್ಸ್ ವಿತ್ 31st March 25. ಇದನ್ನ ನಾವು ಅಸೆಸ್ಮೆಂಟ್ ಇಯರ್ ಅಥವಾ ಕರೆಂಟ್ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವಾಟ್ ಈಸ್ ಪ್ರೀವಿಯಸ್ ಇಯರ್? ವಾಟ್ ಈಸ್ ಪ್ರೀವಿಯಸ್ ಇಯರ್? ಪ್ರೀವಿಯಸ್ ಇಯರ್ ನ ಇನ್ನೂ ಒಂದ್ ಹೆಸರು ಕರಿತೀವಿ, ಅದನ್ನೇ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿನಾನ್ಷಿಯಲ್ ಇಯರ್. ಏನಿದು ಫಿನಾನ್ಷಿಯಲ್ ಇಯರ್ ಪ್ರೀವಿಯಸ್ ಇಯರ್ ಅಂದ್ರೆ, ಯಾವ ವರ್ಷ ಒಬ್ಬ ಪರ್ಸನ್ಗೆ ಅದು ಯಾರಾದ್ರೂ ಆಗಿರ್ಬೋದು, ಫೈನಾನ್ಸ್ ಬಂದಿರುತ್ತೆ, ಇನ್ಕಮ್ ಬಂದಿರುತ್ತೆ, ಆ ಇಯರ್ ನೇ ನಾವು ಪ್ರೀವಿಯಸ್ ಇಯರ್ ಅಥವಾ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಯಾವ ವರ್ಷ ಒಬ್ಬ ಪರ್ಸನ್ಗೆ ಇನ್ಕಮ್ ಬಂದಿರುತ್ತೆ, ಆ ಇನ್ಕಮ್ ಅರ್ನ್ ಮಾಡಿರೋ ವರ್ಷನ ನಾವು ಫೈನಾನ್ಷಿಯಲ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಸರ್, ಹಾಗಾದ್ರೆ ಇದಕ್ಕೆ ಡೆಫಿನೇಷನ್ ಹೆಂಗ್ ಬರೀತೀರಾ ಸರ್? ಅಂದ್ರೆ, ಇಟ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್. ಇಟ್ ಈಸ್ ಎ ಪೀರಿಯಡ್ ಆಫ್ 12 ಮಂತ್ಸ್ ಸ್ಟಾರ್ಟ್ಸ್ ಫ್ರಮ್ ಫಸ್ಟ್ ಏಪ್ರಿಲ್ ಆಫ್ ಲಾಸ್ಟ್ ಇಯರ್, ಎಂಡ್ಸ್ ವಿತ್ 31st March ಆಫ್ ಕರೆಂಟ್ ಇಯರ್. ನೋಡಿ, ಲಾಸ್ಟ್ ಇಯರ್ ಯಾವ್ದಪ್ಪ? 2023. ಕರೆಂಟ್ ಇಯರ್ ಯಾವ್ದಪ್ಪ? 24. ಹಾಗಾದ್ರೆ ನಮ್ಮ ಪ್ರೀವಿಯಸ್ ಇಯರ್ ಈಸ್ 2023-2024. ಕ್ಲಿಯರ್ ಆಯ್ತಾ? ಈಗ ಹೇಳೋದು ಗ್ಯಾರಂಟಿ ಈ ವರ್ಷ ಬರೋ ಅಂತ ಪಾಯಿಂಟ್ ಯಾವುದದು ಅಂದ್ರೆ, ವಾಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್? ವಾಟ್ ಈಸ್ ಅಗ್ರಿಕಲ್ಚರ್ ಇನ್ಕಮ್?
ಸರ್ ಅಗ್ರಿಕಲ್ಚರ್ ಇನ್ಕಮ್ ನಮ್ಗೆ ಎರಡು ತರ ಅಗ್ರಿಕಲ್ಚರ್ ಇನ್ಕಮ್ ಇದೆ. ಒಂದು ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಆಗಿದ್ರೆ, ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಆಗಿದ್ರೆ. ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಆಗಿದ್ರೆ ಒಬ್ಬ ಪರ್ಸನ್ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಎಲ್ಲಾಗಿರ್ಬೇಕು, ಇಂಡಿಯಾನಲ್ಲಿ ಆಗಿದ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರಲ್ಲ. ಅದೇ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ, ಪಕ್ಕದಲ್ಲಿ ಶ್ರೀಲಂಕಾನೋ ಭೂತಾನೋ ನೇಪಾಲೋ ಯಾವ್ದಾದ್ರೂ ಬೇರೆ ದೇಶದಲ್ಲಿ ಆಗಿದ್ರೆ, ಅಂತಹ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಹಾಗಾದ್ರೆ ಸರ್ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು? ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮೂರು ತರ ಡೆಫಿನೇಷನ್ ಕೊಟ್ಟಿದೆ. ನೀವು ಮೂರು ತರ ಬರೆಯಕ್ ಹೋಗ್ಬಿಡಿ, ಒಂದರ ನಾನು ಹೇಳ್ತೀನಿ ಅದನ್ನ ಬರೀರಿ ಸಾಕು, ಓಕೆನಾ? ಅಗ್ರಿಕಲ್ಚರ್ ಇನ್ಕಮ್ ಎನಿ ರೆಂಟ್ ಆರ್ ರೆವಿನ್ಯೂ, ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ, ಅಂಡ್ ಸಚ್ ಲ್ಯಾಂಡ್ ಈಸ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಸರ್ ಇದು ತುಂಬಾ ಪಾಪ್ಯುಲರ್ ಡೆಫಿನೇಷನ್, ಇದನ್ನೇ ನೆನಪಲ್ಲಿ ಇಟ್ಟುಕೊಳ್ಳಿ. ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ ಅಂಡ್ ಸಚ್ ಲ್ಯಾಂಡ್ ಈಸ್ ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಈಗ ಒಬ್ಬ ವ್ಯಕ್ತಿ ಹೇಳ್ತಾರೆ, ಸರ್ 10 ಎಕರೆ ಜಮೀನ್ ಇದೆ ಸರ್. ಓ, ಜಮೀನ್ ಇದೆ, ವೆರಿ ಗುಡ್, ರೈತನೇನಪ್ಪ? ಇಲ್ಲ ಸರ್, ಖಾಲಿ ಬಿಟ್ಬಿಟ್ಟಿದ್ದೀನಿ ಸರ್. ಲಾಸ್ಟ್ 4-5 ಇಯರ್ಸ್ ಇಂದ ಏನು ಬೆಳೀತಾ ಇಲ್ಲ ಸರ್, ಮಳೆ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ದಟ್ ಲ್ಯಾಂಡ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನಿಸ್ಕೊಳ್ಬೇಕು ಅಂದ್ರೆ ಅಟ್ ಲೀಸ್ಟ್ ಲಾಸ್ಟ್ 3 ಇಯರ್ಸ್ ಇಂದ ಆ ಲ್ಯಾಂಡ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾ ಇರಬೇಕು. ಆವಾಗ್ಲೇ ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕರಿತೀವಿ. ಅಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಿಮಗೆ ಯಾವುದೇ ರೀತಿಯ ರೆವಿನ್ಯೂ ಇನ್ಕಮ್ ಬಂದಿದ್ದೆ ಆಗಲಿ, ರೆಂಟ್ ಬಂದಿದ್ದೆ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ರಕ್ಷಿತ್ಗೆ 5 ಎಕರೆ ಜಮೀನ್ ಇದೆ ಊರಲ್ಲಿ, ಅವರೆಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಏನ್ ಮಾಡಿದ್ದಾನೆ, 5 ಎಕರೆ ಜಮೀನನ್ನ ಯಾರೋ ಒಬ್ಬ ಬೇರೆ ರೈತನಿಗೆ ಏನ್ ಮಾಡಿದ್ದಾನೆ, ರೆಂಟ್ ಕೊಟ್ಟಿದ್ದಾನೆ. ನೋಡಪ್ಪ, 5 ಎಕರೆ ಜಮೀನ ನೀನೇ ಯೂಸ್ ಮಾಡಿ ಅಗ್ರಿಕಲ್ಚರ್ಗೆ, ನೀನೆಷ್ಟು ಬೆಳಿತೀಯೋ ಅದರಲ್ಲಿ ಒಂದು 25% ನನಗೆ ಕೊಡು. ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ರೆಂಟ್. ಹೌದೋ ಇಲ್ವೋ? ದುಡ್ಡು ಬೇಡ ನನಗೆ, ನೀನ್ ಭತ್ತ ಬೆಳಿತೀಯ, 100 ಮೂಟೆ ಭತ್ತ ಬೆಳೆದ್ರೆ ನನ್ಗೊಂದು 5 ಮೂಟೆ ಕೊಡು. ರಾಗಿ ಬೆಳಿತೀಯ, 200 ಮೂಟೆ ಬೆಳೆದ್ರೆ ನನ್ಗೊಂದು 20 ಮೂಟೆ ಕೊಡು. ಆ 20 ಮೂಟೆ ವಾಟ್ ಎವರ್ ದ ರೆಂಟ್ ಯು ಆರ್ ಗೆಟಿಂಗ್ ಇಟ್, ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಅಗ್ರಿಕಲ್ಚರಲ್ ಇನ್ಕಮ್. ಇಲ್ಲ ನಾನೇ ಮಾಡ್ಕೊಳ್ತೀನಿ ಅಂದ್ರೆ 200 ಮೂಟೆ ರಾಗಿ ಬೆಳೆದ್ರೆ ಅದು ಅಷ್ಟು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಡಿಯಾನಲ್ಲಿ ಆಗಿರೋದ್ರಿಂದ ಆ ಅಗ್ರಿಕಲ್ಚರ್ ಇನ್ಕಮ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಫಾರ್ ಟ್ಯಾಕ್ಸಸ್, 1 ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಗಾಟ್ ಇಟ್ ಎವ್ರಿವನ್? ಸರ್ ಇವತ್ತು ನಾನು ಏನ್ ಡೆಫಿನೇಷನ್ಸ್ ಹೇಳಿದ್ದೀನಿ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇನ್ನೊಂದು ಇನ್ಕಮ್ ಅಂದ್ರೆ ಏನು, ಪರ್ಸನ್ ಅಂದ್ರೆ ಯಾರು, ಅಸಸಿ, ಡೀಮ್ಡ್ ಅಸಸಿ, ಅಸಸಿ ಇನ್ ಡಿಫಾಲ್ಟ್, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಅಗ್ರಿಕಲ್ಚರ್ ಇನ್ಕಮ್. ಇಷ್ಟರಲ್ಲಿ ಮಿನಿಮಮ್ 2 ಕ್ವಶನ್, ಮ್ಯಾಕ್ಸಿಮಮ್ 3 ಕ್ವಶನ್ಸ್, ನಿಮ್ಮ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, 2 ಮಿನಿಮಮ್, 2 ಮ್ಯಾಕ್ಸಿಮಮ್, 3 ಮಿನಿಮಮ್, 2 ಮ್ಯಾಕ್ಸಿಮಮ್, 3. ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ, ಎನಿ ಕ್ವಶನ್ ಪೇಪರ್ ಆಫ್ ಎನಿ ಇಯರ್ ಆಫ್ ಎನಿ ಯೂನಿವರ್ಸಿಟಿ, ಯು ಟೇಕ್ ಇಟ್. 3 ಕ್ವಶನ್ ಮಿನಿಮಮ್, 2 ಕ್ವಶನ್ ಮಿನಿಮಮ್, ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ನಿಮಗೆ 6 ಮಾರ್ಕ್ಸ್ ಬರುತ್ತೆ, ಮಿನಿಮಮ್ 4 ಮಾರ್ಕ್ಸ್ ಬರುತ್ತೆ. ಕಲಿಯೋದು ತುಂಬಾ ತುಂಬಾ ಈಸಿ. ಕಷ್ಟ ಇದೆಯಾ ಇದು ನಿಮ್ಗೆ? ಇಲ್ಲ ಅಲ್ವಾ? ಹೂ ಇಸ್ ಅ ಪರ್ಸನ್ ಅಂದ್ರೆ ಐ ಇದೆ ಸ್ಲೋ, ಇಂಡಿವಿಜುವಲ್, ಎಚ್ ಯು ಎಫ್, ಫರ್ಮು, ಕಂಪನಿ, ಯುಒಪಿ.
ಅಸಸಿ ಅಂದ್ರೆ ಯಾರು? ಯಾರು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ? ಹೂ ಲಯಬಲ್ ಟು ಪೇ ಟ್ಯಾಕ್ಸ್ ಆರ್ ಎನಿ ಅದರ್ ಸಮ್ ಆಫ್ ಮನಿ ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಡೀಮ್ಡ್ ಅಸಸಿ ಹೂ ಪೇ ಟ್ಯಾಕ್ಸ್ ಆನ್ ದ ಇನ್ಕಮ್ ಆಫ್ ದ ಅದರ್ ಪರ್ಸನ್. ಅಸಸಿ ಇನ್ ಡಿಫಾಲ್ಟ್ ಅಂದ್ರೆ ಹೂ ಫೇಲ್ಸ್ ಟು ಫುಲ್ಫಿಲ್ ದ ಆಬ್ಲಿಗೇಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? 12 ಮಂತ್ಸ್ ಪೀರಿಯಡ್ ಕಮೆನ್ಸಿಂಗ್ 1st April ಆಫ್ ಕರೆಂಟ್ ಇಯರ್ ಎಂಡ್ಸ್ ವಿತ್ 31st March ಆಫ್ ನೆಕ್ಸ್ಟ್ ಇಯರ್. ಪ್ರೀವಿಯಸ್ ಇಯರ್ 12 ಮಂತ್ಸ್ ಕಮೆನ್ಸಿಂಗ್ 1st April ಲಾಸ್ಟ್ ಇಯರ್ ಎಂಡ್ಸ್ ವಿತ್ 31st March ಆಫ್ ಕರೆಂಟ್ ಇಯರ್. ಅಗ್ರಿಕಲ್ಚರ್ ಇನ್ಕಮ್ ರೆಂಟ್ ರೆವಿನ್ಯೂ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡಿಯಾ ಸಚ್ ಲ್ಯಾಂಡ್ ಯೂಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಸಿ ಹಂಗೆ ಫ್ಲೋ ನಲ್ಲಿ ಪಟ 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 ಬಂದು ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ ಎ ಹ್ಯೂಜ್ ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ವೆರಿ ಗುಡ್.